ರಿಹರ್ಸಲ್ ಮುಗಿಸಿಕೊಂಡು ಹೊರಟಾಗ ಸರಿಸುಮಾರು ರಾತ್ರಿ ಹತ್ತಾಗುತ್ತಾ ಬಂದಿತ್ತು. ರಿಹರ್ಸಲ್ ಮಾಡುವ ಜಾಗದಿಂದ ನಮ್ಮ ಮನೆಗೆ ಹೆಚ್ಚು ಕಮ್ಮಿ 15 ಕಿಲೋಮೀಟರ್ ಆಗಬಹುದೇನೋ. ಬಸ್ಗಳ ಸವಲತ್ತು ಚೆನ್ನಾಗೇ ಇತ್ತಾದರೂ ರಾತ್ರಿ 9:30 ಮೇಲೆ ಬಸ್ ಸಿಗುವುದು ಪವಾಡವೇ ಎನ್ನಬಹುದು. ಅಂದು ನಾ ರಿಹರ್ಸಲ್ ಮುಗಿಸಿ ಬಸ್ ಸ್ಟಾಪ್ಗೆ ಬರುವಷ್ಟರಲ್ಲಿ 10 ಗಂಟೆ ಆಗಿ ಹೋಗಿತ್ತು. ಆಗಲೇ ಮಳೆ ಬಂದು ನಿಂತಿದ್ದರಿಂದ ಸ್ಟಾಪ್ನಲ್ಲಿ ಕೂರಲಾಗಲಿಲ್ಲ. ನಿಂತೇ ದೂರದಲ್ಲಿ ರಸ್ತೆಯ ತುದಿಯಲ್ಲಿ ಫುಟ್ಪಾತ್ ಮೇಲಿನ ಶ್ರೀ ಲಕ್ಷ್ಮೀ ಗೋಬಿ ಸೆಂಟರ್ನಲ್ಲಿನ ವಹಿವಾಟು ಗಮನಿಸುತ್ತಾ, ಮಳೆಯಿಂದ ತೋಯಿಸಿಕೊಂಡಿದ್ದ ಬೆಂಗಳೂರಿನ ನಗ್ನ ಸೌಂದರ್ಯವನ್ನು ಸವಿಯುತ್ತಾ, ಟೈಮೆಷ್ಟಾಯಿತು ಎಂದು ನೋಡಲು ಜೇಬಿನಿಂದ ಚೂರುಪಾರು ಬದುಕಿದ್ದ ಮೊಬೈಲ್ ತೆಗೆದವನಿಗೆ ಆಗಲೇ ಟೈಮು 10:30 ಎಂದು ತಿಳಿದು ಶಾಕ್ ಆಯಿತು. ಬಸ್ ಇನ್ನೂ ಸಿಗದಿದ್ರೆ ಏನು ಮಾಡೋದು? ಯಾರಾದರೂ ಗೆಳೆಯರಿಗೆ ಕರೆ ಮಾಡೋಣ ಎಂದರೆ ಹಾಳಾದ್ದು ಮೊಬೈಲ್ನಲ್ಲಿ ಕರೆನ್ಸಿ ಇಲ್ಲ. ನಡೆದಾದರೂ ಹೋಗೋಣ ಎಂದರೆ ಮೈ ನನ್ನ ಮಾತನ್ನು ಕೇಳ್ತಾನೇ ಇಲ್ಲ. ಬೆಳಗಿನಿಂದ ರಿಹರ್ಸಲ್ ಮಾಡಿದ ಮೈಗೆ ನಡಿ ಎಂದು ಒತ್ತಾಯಿಸಿದರೆ ಅದಾದರೂ ಏನು ತಾನೇ ಮಾಡುತ್ತೆ? ಮತ್ತೆ ಮಳೆ ಸುರಿಯಲು ಪ್ರಾರಂಭವಾಗಿದ್ದೆ ರಸ್ತೆಯ ಆ ಬದಿಗೆ ಮಲಗಿದ್ದ ನಾಯಿ ಮರಿಯೊಂದು ಮೈ ಕೊಡುವುತ್ತಾ ಬಸ್ ಸ್ಟಾಪ್ನ ಛಾವಣಿ ಬಳಿ ಬಂದು ನನ್ನನ್ನೇ ತುಸು ಹೊತ್ತು ತದೇಕ ಚಿತ್ತದಿಂದ ನೋಡುತ್ತಾ ಬಾಲ ಅಲುಗಾಡಿಸಲು ಪ್ರಾರಂಭಿಸಿತು. ಅದರ ತಲೆ ಸವರಿ ಟೈಮ್ ನೋಡಲು ಮೊಬೈಲ್ ತೆಗೆಯುವಾಗ ಜೇಬಿನಿಂದ 2 ರೂಪಾಯಿ ಕಾಯಿನ್ ಒಂದು ನಿನಗೂ ನನಗೂ ಸಂಬಂಧವಿಲ್ಲ ಎಂಬಂತೆ ಉರುಳುರುಳಿ ನೀರಿನೊಳಗೆ ಬೆರೆತು ತಕ್ಷಣದಲ್ಲೇ ಮಂಗಮಾಯವಾಯಿತು. ನನ್ನ ಹತ್ರ ಇದ್ದದ್ದೇ 14 ರೂಪಾಯಿ. ಅದರಲ್ಲಿ 2 ರೂಪಾಯಿ ಬೆಂಗಳೂರಿನ ಮೋರಿಯೊಳಗೆ ಜಲಸಮಾಧಿಯಾಗಿದೆ. ಉಳಿದ 12 ರೂಪಾಯಿಗೆ ನಾ ಹೇಗೆ ಮನೆ ಸೇರಲಿ? ಟಿಕೆಟ್ ದರಕ್ಕಿಂತ ಕಡಿಮೆ ಹಣ ಉಳಿದಿದೆ. ಬಸ್ ಬರುವ ಮುನ್ಸೂಚನೆಯೂ ಇಲ್ಲ. ಅರ್ಧ ದೂರ ನಡೆದಾದರೂ ಹೋಗೋಣ ಎಂದರೆ ಮಳೆ ನಿಲ್ಲುವ ಮುಲಾಜಿಗೆ ಹೋಗ್ತಿಲ್ಲ. ಮಾಡುವುದೇನೆಂದು ತಿಳಿಯದಂತಾಗಿ ಹಸಿದ ಹೊಟ್ಟೆಗೆ ದಣಿದ ದೇಹಕ್ಕೆ ಹುಸಿ ಭರವಸೆಗಳನ್ನಿಟ್ಟು ಭೂತ ಭವಿಷ್ಯತ್ಗಳನ್ನು ಒಮ್ಮೆಗೆ ತೂಗುತ್ತಾ ವರ್ತಮಾನದ ಸ್ಥಿತಿಗೆ ಚೀಮಾರಿ ಹಾಕುತ್ತಾ ಬಸ್ ಡ್ರೈವರ್, ಕಂಡಕ್ಟರು, BMTCಯ ಎಲ್ಲ ಸಿಬ್ಬಂದಿಗಳನ್ನು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾ ಕ್ಷಣ ಕ್ಷಣಕ್ಕೂ ಸಮಯ ನೋಡುತ್ತಾ ಬಸ್ಗಾಗಿ ಕಾಯುತ್ತಿದ್ದೆ. ಬಸ್ ಬಂತು ಅಬ್ಬಾ, ಅಂತೂ ಬಸ್ ಬಂತು. ಆ ಜೋರು ಮಳೆಯಲ್ಲೇ ಓಡೋಡಿ ಬಸ್ ಏರಿದ ನನಗೆ ಅರ್ಧ ಹರಿದಿದ್ದ ಕಡೆಯ ಸೀಟು ಆಮಂತ್ರಣ ನೀಡಿತು. ಓಡೋಡಿ ಸೀಟು ಅಲಂಕರಿಸಿದೆ. ಮುಕ್ಕಾಲು ಮುಚ್ಚಿದ್ದ ಕಿಟಕಿಯ ಕಿಂಡಿಯಿಂದ ನಾ ಮುಂದು ತಾ ಮುಂದು ಎಂದು ಒಂದರ ಹಿಂದೊಂದು ಎಂಬಂತೆ ಬರುತ್ತಿದ್ದ ಮಳೆಯ ಹನಿಗಳನ್ನು ಪೂರಾ ಕಿಟಕಿಯನ್ನು ಮುಚ್ಚಿ ಮುಲಾಜಿಲ್ಲದೆ ಹೊರನೂಕಿದೆ. ನಂತರ ಮೊಬೈಲ್ ತೆಗೆದವನಿಗೆ ಹೃದಯಾಘಾತವೇ ಆಯಿತು. ಏಕೆಂದರೆ ಮನೆಯಿಂದ 10 ಮಿಸ್ಕಾಲ್ಗಳು ಬಂದಿವೆ. ರಿಹರ್ಸಲ್ನ ತಲೆ ಬೇನೆಯಲ್ಲಿ ಸೈಲೆಂಟ್ ಮೋಡಿಗೆ ಹಾಕಿದ್ದನ್ನು ಮರೆತವಗೆ ಮಿಸ್ಡ್ಗಾಲ್ಗಳು ಕೊಟ್ಟ ಮೈಲ್ಡ್ ಹಾರ್ಟ್ ಅಟ್ಯಾಕ್ನಿಂದ ತಲೆ ತೀರಾ ಕೆಟ್ಟಿತು. ಮನೆ ಬೇಗ ಸೇರಿದ್ರೆ ಸಾಕಪ್ಪ ಎಂದುಕೊಂಡು ನನ್ನ ಕಿಸೆಯ ಕದವ ತೆರೆದು ಮೂಲೆಯಲ್ಲಿ ಮುದುರಿ ಮಲಗಿದ್ದ ಗಾಂಧೀಜಿಯ ನಗುವನ್ನು ಛಿದ್ರಗೊಳಿಸಿದ್ದ 10 ರೂಪಾಯಿಯ ನೋಟನ್ನು ಒದ್ದೆ ಕೈನಲ್ಲಿ ಇಸ್ತ್ರಿ ಮಾಡುತ್ತಾ 2 ರೂಪಾಯಿಯ 2 ಕಾಯಿನ್ಗಳ ಅನ್ವೇಷಣೆಯಲ್ಲಿ ನಿರತನಾದೆ. ಹಠಾತ್ತನೆ ನೆನಪಿಗೆ ಬಂದದ್ದು ನಿನಗೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಜಲಸಮಾಧಿಯಾಗಿದ್ದ 2 ರೂಪಾಯಿ. ಅಯ್ಯೋ, ಹಾಗಾದರೆ ಈಗ ನನ್ನ ಬಳೆ ಇರೋದು ಕೇವಲ 12 ರೂಪಾಯಿ. ಟಿಕೆಟ್, ಟಿಕೆಟ್ ಎಂದು ಹತ್ತಿರ ಬರುತ್ತಿದ್ದ ದನಿಯ ತರಂಗ ನನ್ನನ್ನು ಒಳಗಿಂದೊಳಗೆ ಕೊಲ್ಲುತ್ತಿತ್ತು. ಬಸ್ನಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬರಂತೆ ಅರೆ ನಿದ್ರೆಯಲ್ಲಿರುವ ಮನುಷ್ಯ ಪ್ರಾಣಿಗಳೆದುರು ಹೋಗಿ ಹಣ ಪಡೆದು ಟಿಕೆಟ್ ಹರಿದು ಕೊಡುತ್ತಿದ್ದ ಕಂಡಕ್ಟರ್ ನನ್ನ ಸೀಟ್ ಬಳಿಗೆ ಬರುತ್ತಿದ್ದಂತೆ ನಿದ್ರೆಗೆ ಜಾರಿದವನಂತೆ ನಟಿಸಲೆತ್ತಿದೆ. ಕಿಟಕಿಗೆ ಕೆನ್ನೆಯನ್ನಿಟ್ಟು ಅದರ ತಾಳಕ್ಕೆ ಲಯಬದ್ಧವಾಗಿ ತಲೆ ಕುಣಿಸುತ್ತಾ ಮಲಗಿದವನಂತೆ ನಟಿಸುತ್ತಿದ್ದೆ. ನಟನೆಗಾಗಿ ಎಲ್ಲೆಡೆ ಶಿಲ್ಲೆ ಚಪ್ಪಾಳೆಗಳನ್ನು ಗಿಟ್ಟಿಸಿಕೊಂಡಿದ್ದರೂ ಬಸ್ನ ಕೊನೆ ಸೀಟಿನಲ್ಲಿ ಮಲಗುವಂತೆ ನಟಿಸಲು ಅದೇಕೋ ತೀರಾ ಕಷ್ಟವಾಯಿತು. ಟಿಕೆಟ್ ಏನ್ರಿ?
ಎಂದು ನನ್ನ ಭುಜವ ದೂಡಿ ಕೇಳಿದ ಕಂಡಕ್ಟರ್ಗೆ ನಿದ್ರೆಯಲ್ಲಿದ್ದಂತೆ ತೀರಾ ದಣಿದವನಂತೆ ನಟಿಸುತ್ತಾ ಶರ್ಟ್ನ ಜೇಬಿನಲ್ಲಿ ಒಟ್ಟು ಹಾಕಿದ್ದ ಗಾಂಧೀಜಿಯ 10 ರೂಪಾಯಿ ನೋಟು 2 ಕಾಯಿನ್ ಕೈಗಿಟ್ಟು ಚಾಮರಾಜಪೇಟೆ ಎಂದು ನನ್ನ ನಿಲ್ದಾಣದ ಹೆಸರು ಹೇಳಿದೆ. ಚಾಮರಾಜಪೇಟೆನ? 12 ಎಂದ. ಒಮ್ಮೆಗೆ ಗರ ಬಡ್ದಂತಾಯ್ತು. ನನ್ನ ಪಾಲಿಗೆ ಸತ್ತಿದ್ದ ದೇವರುಗಳಿಗೆ ಏನು ತಾನೇ ಮಾಡಲಾದಿತ್ತು? ಬ್ಯಾಗ್ನಲ್ಲಿ 2 ರೂಪಾಯಿಯನ್ನು ಹುಡುಕುವವನಂತೆ ನಟಿಸಿದೆ. ಆತನ ಕೈ ಬೆರಳುಗಳ ನಡುವಲ್ಲಿ ಅರ್ಧ ಮಡಿಚಿದ್ದ ನಾನು ಕೊಟ್ಟ 10 ರೂಪಾಯಿಯ ನೋಟಿನಲ್ಲಿ ನಗುತ್ತಿದ್ದ ಗಾಂಧಿಗೆ ಈ ಬಡವನ ಸ್ಥಿತಿಯ ಅರಿವಿರಲಿಲ್ಲ. ಅರಿವಿಗೆ ಬಂದರೂ ಆ ಸ್ಥಿತಿಯನ್ನು ಬದಲಿಸುವ ಶಕ್ತಿ ಅವನಲ್ಲಿರಲಿಲ್ಲ. ಏನೂ ತೋಚದೆ ಅಸಹಾಯಕನಾಗಿ ಒಡೆದ ಗಂಟಲನ್ನು ಸರಿ ಮಾಡಿಕೊಳ್ಳುತ್ತಾ 12 ರೂಪಾಯಿಗೆ ಯಾವ ಸ್ಟಾಪ್ ಬರುತ್ತೋ ಅದೇ ಕೊಡಿ ಎಂದೆ. ಆತ ಟಿಕೆಟ್ ಹರಿಯುವ ಮುನ್ನ ನನ್ನನ್ನೇ ನೋಡಿದ. ನಾನು ಅವನನ್ನೇ ಈಕ್ಷಿಸಿದೆ. ನಮ್ಮಿಬ್ಬರ ಕಂಗಳದೇನನ್ನು ಮಾತನಾಡಿಕೊಂಡಂತೆ ಭಾಸವಾಯಿತು. ಆತ 14 ರೂಪಾಯಿಯ ಚಾಮರಾಜಪೇಟೆ ನಿಲ್ದಾಣದ ಟಿಕೆಟನ್ನೇ ಹರಿದುಕೊಟ್ಟ. ಅವನ ಕೈ ಸ್ಪರ್ಶಕ್ಕೆ ನನ್ನ ಕಂಗಳು ಅದೇಕೋ ಒದ್ದೆಯಾದವು. ನನ್ನ ನಿಲ್ದಾಣದಲ್ಲಿ ಇಳಿದು ಅವನಿಗೊಂದು ಥ್ಯಾಂಕ್ಸ್ ಹೇಳಿದೆ. ಅವನು ನಕ್ಕು ರೈಟ್ ರೈಟ್ ಎಂದ. ಬಸ್ ಹೊರಟಿತು. ನನ್ನ ಭಾವಲೋಕಕ್ಕೆ ಒಂದು ಸುತ್ತು ಕರೆದೊಯ್ದ ಬಸ್. ತುಂತುರು ಹನಿಯಾಗಿ ಬರುತ್ತಿದ್ದ ಮಳೆಯಲ್ಲಿ ನೆನೆಯುತ್ತಾ ನನ್ನಿಂದ ದೂರಕ್ಕೆ ಹೋಗುತ್ತಿತ್ತು. ನಾನೂ ಅಳುಗಾಡದೆ ಕಣ್ಣಂಚಿಂದ ಮರೆಯಾಗುವವರೆಗೆ ಅದನ್ನೇ ನೋಡುತ್ತಾ ನಿಂತೆ. KA-01FA-308 ಆ ಬಸ್ ನಂಬರ್. ಅನಾಮಧೇಯ ಕಂಡಕ್ಟರ್, ನಿಮಗೆ ನಾ ಚಿರಋಣಿ, ನಿಮಗೆ ನಾ ಚಿರಋಣಿ.